ಮ್ಯಾಮ್ ಇಕೋರ್ ಬಿಟ್ಟು ಈ ಫಿಲಂ ಸೂಪರ್ ಹಿಟ್ ನಂಗೆ ಹಿಡ್ದಿದೀರ ನೀವು ಮೈಕು ಈ ಮೂವಿ ಫೈಟಿಂಗ್ ಸೀನ್ ಸೈಕು ಕಾರ್ನಲ್ ಇತ್ತು 25 ಕೋಟಿ ಮೂವಿ ಓಡ್ಲಿ 100 ಕೋಟಿ ಇದೇ ಹೊಂಬಾಳೆ ಇನ್ನು ಬೇರೆ ದೊಡ್ಡ ದೊಡ್ಡ ಬ್ಯಾನರ್ ಗಳಲ್ಲಿ ಮಾಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಸದ್ ಮಾಡೋದು ಈ ಮೂವಿ ಸಕ್ಕದಾಗಿದೆ ಪಿಕ್ಚರ್ ಹೀರೋ ಹೀರೋ ಬಗ್ಗೆ ಏನು ಹೇಳಂಗೆ ಇಲ್ಲ ಫೈಟಿಂಗ್ ಕಾಮಿಡಿ ಎಲ್ಲ ಸೂಪರ್ ಪರಂಗೇಣೆ ಅಂತಾರೆ ಇಂಗ್ಲಿಷ್ ಅಲ್ಲಿ ಪಪ್ಪಾಯಿ ಒಳ್ಳೆ ಕಾಮಿಡಿ ಸೂಪರ್ ಆಯ್ತು ಎಲ್ಲ ಬಂದ್ ನೋಡ್ಬೇಕು 100 ಡೇಸ್ ಪಕ್ಕ ಆ ಲವ್ ಸ್ಟೋರಿ ಏನು ಅನ್ನೋದು ಅನುಭವ ಆಗ್ಬೇಕು ಅಂದ್ರೆ ಈ ಪಿಕ್ಚರ್ ಖಂಡಿತ ನೋಡ್ಬೇಕು ಕಾಲೇಜು ಸ್ಟೂಡೆಂಟ್ ಗೆ ಫ್ಯಾಮಿಲಿಗೆ ಎಲ್ಲ ನಂಬರ್ 1 ಫಿಲಂ ಮೂವಿ ರೂಪಾಯಿ ಅನ್ನೋ ಮೂವಿ ಸೊ ಸಕ್ಕತ್ತಾಗಿದೆ. ಇವಾಗ ತಾನೇ ನೋಡಿದೆ ಕನ್ನಡ ಸಿನಿಮಾನ ಒಂದು ಗುಡ್ ಮೆಸೇಜ್ ತರ ತೋರಿಸಿದ್ದಾರೆ ಮೂವಿನ. ಸೊ ಎಲ್ಲಾರು ಬಂದ್ರಿ ಥಿಯೇಟರ್ಗೆ ನೋಡಿ ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಪೈರಸಿ ಮಾಡಿ ಮೊಬೈಲ್ ಅಲ್ಲೇ ನೋಡ್ಕೋತಾರೆ. ಸೊ ಥಿಯೇಟರ್ಗೆ ಬಂದು ನಮ್ಮ ಮ್ಯಾಮ್ನ ಮತ್ತೆ ಹೊಸ ಪ್ರತಿಭೆನ ಬೆಳೆಸ್ಬೇಕು. ಮ್ಯಾಮ್ ಇಕೋರ್ ಬಿಟ್ಟು ಈ ಫಿಲಂ ಸೂಪರ್ ಹಿಟ್ಟು ಆಯ್ತಾ ನಂಗೆ ಹಿಡ್ದಿದ್ದೀರಾ ನೀವು ಮೈಕು ಈ ಮೂವಿಲಿ ಫೈಟಿಂಗ್ ಸೀನ್ ಸೈಕು ನಮ್ಗಾಯ್ತು ಮೂವಿ ನೋಡಿ ಖುಷಿ ನಮ್ಮ ಮ್ಯಾಮ್ ಸೃಷ್ಟಿ ಅದು ಲಾಸ್ಟ್ ಅಲ್ಲಿ ಫೈಟಿಂಗ್ ಸೀನ್ ಮಾಡಿದ್ರಲ್ಲ ಅದು ಕಾರಲ್ಲಿ ಬೆಂಕಿ ಹಿಂಕಿ ಹಚ್ಕೊಂಡು ಮ್ಯಾಮ್ ನಿಮ್ ಫೈಟ್ ಇಷ್ಟ ಆಯ್ತು ಆದ್ರೆ ನಿಮ್ನ ಹೊಡೆದ್ರಲ್ಲ ಅದು ತುಂಬಾ ಇಷ್ಟ ಆಯ್ತು. ಸೂಪರ್ ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಆಗಿದೆ ನೋಡಿದ್ರೆ ನೀವು ವಯಸ್ಸಾದವರು ಎಲ್ಲಾ ತರದವರು ಬಂದು ಮೂವಿನ ನೋಡ್ತಿದ್ದಾರೆ. ಒಂದು ಇವತ್ತಂದ್ರೆ ಪ್ಲೀಸ್ ನಿಮ್ ಫ್ರೆಂಡ್ಸ್ಗೆಲ್ಲರೂ ಹೋಗಿ ಮೇನ್ ಶೇರ್ ಮಾಡಿ ಈ ತರ ಮೂವಿ ಇದೆ ಅಂತ ಹೋಗಿ ಹೇಳಿ ಹೇಳಿದ್ರೆ ಗುಡ್ ಮೆಸೇಜ್ ಆಗುತ್ತೆ. ಯಾಕಂದ್ರೆ ಅವರು ಬಂದು ಗುಡ್ ಮೆಸೇಜ್ ನ ನೋಡ್ತಾರೆ ಈ ಜಗತ್ತಲ್ಲಿ ಏನೇನು ನಡೀತಿದ್ಯೋ ಅದನ್ನೇ ಈ ಮೂವಿಲೂ ತೋರಿಸಿರೋದು. ಸೊ ಎಲ್ಲರೂ ಈ ಕನ್ನಡ ಸಿನಿಮಾನ ಬಂದು ನೋಡಿ ಇವರೊಂದು ಒಂದೇ ಅಂತ ಅಲ್ಲ ಎಲ್ಲ ಸಿನಿಮಾನು ಬೆಳಿಬೇಕು ಎಲ್ಲರೂ. ಯಾಕಂದ್ರೆ ತುಂಬ ಕಷ್ಟಪಟ್ಟೆ ಮೂವಿ ಮಾಡಿರ್ತಾರೆ ಏನು ಫ್ರೀ ಹಂಗೆ ಅಲ್ಲಿ ಮಾಡೋಕ್ಕಾಗಲ್ಲ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ನೋಡಿ ಹಾಗೂ ಇವ್ರನ್ನ ಆರೈಸಿ ನೆಕ್ಸ್ಟ್ ಮೂವಿಗೆ ಅವ್ರಿಗೆ ಹೆಲ್ಪ್ ಆಗುತ್ತೆ. ಸೊ ಇನ್ನೇನು ಕೇಳ್ಕೊಳಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಮೇನ್ ಹೋಗಿ ಶೇರ್ ಮಾಡಿ ನಿಮ್ಮ ವಾಟ್ಸಪ್ ಸ್ಟೇಟಸಲ್ಲಾಗಿರಲಿ ಮತ್ತು ನಿಮ್ಮ ಇನ್ಸ್ಟಾಗ್ರಾಮಲ್ಲಾಗಿರಲಿ ಸ್ಟೋರಿಲಿ ಲಿಂಕ್ನ ಅಪ್ಲೋಡ್ ಮಾಡ್ಕೊಂಡು ಈ ಮೂವಿಗೆ ಬನ್ನಿ ಅಂತ ನೀವು ಹೇಳ್ರಿ. ಆಗ ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ ಮೂವಿಗೆ. ಇಷ್ಟು ಕಷ್ಟಪಟ್ಟು ಮಾಡಿರೋ ಮೂವಿಗೆ ಒಂದು ಪ್ರತಿಫಲ ಅವರು ಸಿಕ್ಕೇ ಸಿಗುತ್ತೆ. ತುಂಬ ಅದ್ಭುತವಾದ ಮೂವಿ ಯಾಕಂತ ಹೇಳಿದ್ರೆ ಕನ್ನಡ ಚಿತ್ರರಂಗದಲ್ಲಿ ಈ ರೀತಿ ಒಂದು ಮೂವಿಗಳು ಬರಬೇಕು. ಇದೇ ಹೊಂಬಾಳೆ ಇನ್ನು ಬೇರೆ ದೊಡ್ಡ ದೊಡ್ಡ ಬ್ಯಾನರ್ಗಳಲ್ಲಿ ಮಾಡಿದರೆ ಇವತ್ತು ಸಿಕ್ಕಾಪಟ್ಟೆ ಸದ್ ಮಾಡೋದು ಈ ಮೂವಿ. ಇಂಥ ಮೂವಿಗಳು ಹೊಸಬರ ಈ ಪ್ರಯತ್ನ ಒಂದು ಒಳ್ಳೆ ಎಂಟರ್ಟೈನ್ಮೆಂಟು ಈ ಸಿನಿಮಾ ಗೆಲ್ಲತ್ತೆ. ಎಲ್ಲರೂ ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ನೋಡಬೇಕು ಯಾಕಂದರೆ ಅದ್ಭುತವಾಗಿದೆ ಸಿನಿಮಾ. ಕಂಪ್ಲೀಟ್ ಫಸ್ಟ್ ಆಫ್ ಅಂತೂ ಎಲ್ಲೂ ಕೂಡ ನಮ್ಮನ್ನು ಎಷ್ಟು ಬೇಗ ಸಿನಿಮಾ ಮುಗಿತದೆ ಅಂತ ಅನಿಸುತ್ತೆ. ಆದರೆ ಸೆಕೆಂಡ್ ಆಫ್ ಎಲ್ಲದಕ್ಕೂ ಕೂಡ ಆ ಟ್ವಿಸ್ಟಿಗೆ ಒಂದೊಂದು ಇಂಚಾಗಿ ಅದನ್ನು ಬಿಟ್ಕೊಟ್ಟಿದ್ದಾರೆ. ಒಂದು ಒಳ್ಳೆ ನಿರ್ದೇಶನ ಹೊಸಬ್ರು ಅನ್ಸಲ್ಲ ಎಲ್ಲರೂ ಕೂಡ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿದೆ ಪಿಕ್ಚರು. ಹೀರೋ ಹೀರೋ ಬಗ್ಗೆ ಏನು ಹೇಳಂಗೆ ಇಲ್ಲ ಫೈಟಿಂಗು ಕಾಮಿಡಿ ಎಲ್ಲ ಸೂಪರ್ ಮೈಂಡ್ ಬ್ಲೋಯಿಂಗ್ ಸ್ನೇಹಿತರದು ಮತ್ತೆ ಇದ್ರದ್ದು ಫ್ರೆಂಡ್ಶಿಪ್ದು ಮತ್ತೆ ಲವ್ದು ಸೂಪರ್ ಆಗಿದೆ ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ಸಖತ್ತಾಗಿದೆ ನೋಡ್ರಿ ಸೂಪರ್ ಆಗಿದೆ ಸೂಪರ್ ಆಯ್ತು ಚೆನ್ನಾಗಿದೆ ಮೂವಿ ಚೆನ್ನಾಗಿದೆ ನೋಡ್ಬೋದು ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಾಗಿದೆ ಆಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಸೂಪರ್ ಆಯ್ತು ಎಲ್ಲ ಬಂದು ನೋಡಬೇಕು 100 ಡೇಸ್ ಪಕ್ಕ ಮ್ಯಾಮ್ ಸನ ಒಳ್ಳೆ ಮೂವಿ ಸರ್ ಒಳ್ಳೆ ಮೂವಿ ಆಕ್ಟಿಂಗ್ ಮಾತ್ರ ಸೂಪರ್ ನೋಡಿ ಫಸ್ಟ್ ಇದರಿಂದ ಲಾಸ್ಟ್ ವರ್ಗು ಸೀನ್ ಕಾಮಿಡಿ ಸೂಪರ್ ಆಗೈತೆ ಫಿಲಮ್ ಚೆನ್ನಾಗಿದೆ ಒಳ್ಳೆ ಡೈಲಾಗ್ಸ್ ಇದೆ ಒಳ್ಳೆ ಸೀನ್ಸ್ ಇದೆ ಬಟ್ ಒಂದು ರೂಪಾಯಿಗೆ ಏನು ಬೆಲೆ ಇದೆ ಅದು ಅಂದರೆ ಹಿಂದೆ ಒಂದು ಲವ್ ಸ್ಟೋರಿ ಇದೆ ಆ ಲವ್ ಸ್ಟೋರಿ ಏನು ಅನ್ನೋದು ಅನುಭವ ಆಗಬೇಕು ಅಂದರೆ ಈ ಪಿಕ್ಚರ್ ಖಂಡಿತ ನೋಡಬೇಕು ಚೆನ್ನಾಗಾಗಲಿ ಈ ಟೀಮ್ಗೆ ಒಳ್ಳೆ ಸಕ್ಸಸ್ ಆಗಲಿ ಅಂತ ಕೇಳ್ಕೊತೀನಿ. ಜೈ ಭುವನೇಶ್ವರಿ ಜೈ ಇಂಡಿಯಾ. ಸೂಪರ್ ಆಗಿದೆ ಸರ್ ಒಳ್ಳೆ ಸೂಪರ್ ಆಯ್ತು ಸರ್ ದುಡ್ಡಿನ ಬೆಲೆ ಏನನ್ನೋದು ಗೊತ್ತಾಯ್ತು ಸರ್. ಮೂವಿ ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಹೋಗಿ ಒಂದ್ಸತಿ ಫ್ಯಾಮಿಲಿ ಸಮೇತ ಹೋಗಿ ಕೂತ್ಕೊಂಡು ನೋಡ್ರಿ ಚೆನ್ನಾಗಿದೆ ಫ್ಯಾಮಿಲಿ ಮೂವಿ ಚೆನ್ನಾಗಿದೆ ನೋಡಿ ಸರ್ ದಯವಿಟ್ಟು. ಆ್ಯಕ್ಟಿಂಗ್ ನಿರ್ದೇಶನ ಕತೆ ಎಲ್ಲ ಸೂಪರ್ 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 ಚಿಲ್ಡ್ರೆ ವಿಷಯನೇ ಅಲ್ಲ ರೂಪಾಯಿಗೆ ಒಳ್ಳೆ ಆಕ್ಟಿಂಗು ಇಂಥವ್ರು ಸಪೋರ್ಟ್ ಮಾಡ್ಬೇಕು ಎಲ್ಲರೂ ಜನ ಚೆನ್ನಾಗಿದೆ ಮೂವಿ ರೂಪಾಯಿ ಮೂವಿ ತುಂಬ ಚೆನ್ನಾಗಿದೆ ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಬೇಕು ಅಂತ ವಿನಂತಿ. ಕಾಲೇಜು ಸ್ಟೂಡೆಂಟ್ಗೆ ಫ್ಯಾಮಿಲಿಗೆ ಎಲ್ಲ ನಂಬರ್ 1 ಫಿಲಮ್ ಇದು ಸೂಪರ್ ಆಗಿದೆ ಬೋರ್ ಆಗಲ್ಲ ಬ್ರೋ. ಕಾರ್ನಲ್ಲಿ ಇತ್ತು 25 ಕೋಟಿ ಮೂವಿ ಓಡ್ಲಿ 100 ಕೋಟಿ ಚೆನ್ನಾಗಿದೆ ಅಣ್ಣ. ಫಸ್ಟ್ ಫಿಲಮ್ ಚೆನ್ನಾಗಿ ಮಾಡಿದ್ದಾರೆ ಹೊಸ ಪ್ರತಿಭೆಗಳು ಎಲ್ಲರೂ ಸಪೋರ್ಟ್ ಮಾಡಿ ರೂಪಾಯಿನ ಬಂದು ನೋಡಿ ಅಣ್ಣ. ಸಕ್ಕತ್ತಾಗಿದೆ ಮೂವಿ ಒಮ್ಮೆಟಾಗಿ ನೋಡ್ಬೋದು ಸಕ್ಕತ್ತಾಗಿದೆ.
ಸರ್ ಚೆನ್ನಾಗಿದೆ ಸರ್ ರೂಪಾಯಿ ಸಿನಿಮಾ, ಬಂದು ರೂಪಾಯಿ ಕೊಟ್ಬಿಟ್ಟು ತಿರ್ಗಾ ವಾಪಸ್ ರೂಪಾಯಿ ತೊಗೊಂಡೋಗಿ ಎಲ್ಲ ಸೂಪ್ರು ತುಂಬ ಚೆನ್ನಾಗಿ ಮಾಡವ್ರೆ. ಇದರಲ್ಲಿ ನಮ್ಮ ಫ್ರೆಂಡು ಜಗ ಅಂತ ಚೆನ್ನಾಗಿ ಮಾಡಿದ್ದಾರೆ ಸರ್. ಎಂಟರ್ಟೈನ್ಮೆಂಟು ಕಾಮಿಡಿ ಎಲ್ಲ ಚೆನ್ನಾಗಿದೆ, ಹೊಸ ಪರಿಚಯ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಇಡೀ ಕರ್ನಾಟಕ ಜನದಿಂದ ಆಲ್ ದ ಬೆಸ್ಟ್, ಎಲ್ಲರೂ ಫಿಲಮ್ ನೋಡಿ ಎಲ್ಲರೂ ಶುಭ ಹಾರೈಸಿದೆ ಅಂತ ಕೇಳ್ಕೊಳ್ತೀನಿ. ಚೆನ್ನಾಗಿದೆ ಮೂವಿ ನೋಡ್ಬೋದು, ಒಳ್ಳೆ ಚೆನ್ನಾಗಿದೆ, ಸೂಪರ್ ಸೂಪರ್ ಆಗಿದೆ, ಸೂಪರ್ ಆಗಿದೆ ನೋಡಿ ಸರ್. ಫ್ಯಾಮಿಲಿ ಅಲ್ಲ ಬಂದು ನೋಡಿ ಮೂವಿನ, ಆಮೇಲೆ ಮಾತಾಡಿ. ಮೂವಿ ತುಂಬಾ ಚೆನ್ನಾಗಿದೆ, ಎಲ್ರು ಬಂದು ನೋಡ್ಬೇಕು. ಸೂಪರ್ ಆಗಿದೆ, ಚೆನ್ನಾಗಿದೆ ಗುರು, ನೋಡ್ಬೋದು ಸರ್ ಪಿಕ್ಚರ್. ಯುವ ಪ್ರತಿಗಳು ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಮೂವಿ ಎಲ್ಲ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಒಳ್ಳೆ ಡೈರೆಕ್ಷನ್ ಸರ್. ಎಲ್ಲ ತೋಡಿದ್ವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಣಕ್ಕೇನು ಬೆಲೆ ಮತ್ತು ಪ್ರೀತಿಗೇನು ಬೆಲೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೀರೋನು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಡೈರೆಕ್ಷನ್ ಚೆನ್ನಾಗಿದೆ, ಈ ಸಿನಿಮಾ ಚೆನ್ನಾಗಿ ಓಡಲಿ, ಸಕ್ಸಸ್ ಆಗಲಿ ಸರ್. ದುಡ್ಡಿಗೆ ಬೆಲೆ ಕೊಡಬಾರ್ದು, ಫ್ರೆಂಡ್ಶಿಪ್ಗೆ ವ್ಯಾಲ್ಯೂ ಕೊಡಬೇಕು ಅನ್ನೋದು ಮೂವಿ ಚೆನ್ನಾಗಿದೆ. ಚೆನ್ನಾಗೈತೆ ಗುರು, ಕ್ಲೈಮ್ಯಾಕ್ಸು ಫೈಟು ಅವ್ರು ಹೊಸಬ್ರು ಅನ್ನೋಂಗೆ ಕಾಣಲ್ಲ, ಸೂಪರ್ ಪಿಕ್ಚರು, ಸೂಪರ್ ಆಗಿದೆ. ಈ ಬಗ್ಗೆ ಚೆನ್ನಾಗೈತೆ ಅಣ್ಣ ಮೂವಿ ಸರ್. ರೂಪಾಯಿ ರೂಪಾಯಿ ಮಾಡುತ್ತೆ, ಒಳ್ಳೆ ಕಲೆಕ್ಷನ್ ಆಗುತ್ತೆ, ಆಲ್ ದಿ ಬೆಸ್ಟ್ ರೂಪಾಯಿಗೆ. ತುಂಬ ಎಂಟರ್ಟೈನ್ಮೆಂಟ್ ಸಿನಿಮಾ, ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ. ಒಳ್ಳೆಯ ಡೈರೆಕ್ಷನ್ ಮಾಡಿದ್ದಾರೆ, ಆಮೇಲೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಏನಂದರೆ, ದುಡ್ಡು ಮನುಷ್ಯನ ಹೆಂಗೆಲ್ಲ ಆಟ ಆಡಿಸುತ್ತೆ. ಪ್ರತಿಯೊಬ್ಬರಿಗೂ ದುಡ್ಡು ಬೇಕು, ಪ್ರತಿಯೊಬ್ಬರಿಗೂ ದುಡ್ಡು ಬೇಕು. ದುಡ್ಡು ಮನುಷ್ಯನಿಗೆ ಯಾವ ಥರ ಆಟ ಆಡಿಸುತ್ತೆ, ಒಬ್ಬ ವಿದ್ಯಾರ್ಥಿಗಾಗಲಿ ಒಬ್ಬ ನಿರುದ್ಯೋಗಿಗಾಗಲಿ, ನಿರುದ್ಯೋಗದ ಸಮಸ್ಯೆ ಆದಾಗ ಏನೇನೆಲ್ಲ ಅವನು ಕೆಲಸಗಳು ಮಾಡೋಕೆ ಹೊರಟಿದ್ದಾನೆ ಅನ್ನೋದನ್ನು ವಿಭಿನ್ನವಾಗಿ ತೋರಿಸಿದ್ದಾರೆ. ಬೆಸ್ಟ್ ಡೈರೆಕ್ಷನು, ಎಲ್ಲರೂ ನೋಡಬೇಕು, ಮನೋರಂಜನೆ ಇದೆ. ಓಕೆ, ಆಲ್ ದ ಬೆಸ್ಟ್ ಟೀಮ್ಗೆ. ಚೆನ್ನಾಗಿದೆ, ಯಂಗ್ಸ್ಟರ್ಸ್ಗೆ ಇದೊಂದು ಸಖತ್ತಾಗಿದೆ ಮೂವಿ. ಕಾಲೇಜ್ ಆಡಿಯನ್ಸ್ ಎಲ್ಲ ತುಂಬ ಲೈಕ್ ಮಾಡ್ತಾರೆ, ಯಾಕಂದರೆ ಲವ್ ಸ್ಟೋರಿ ಇದೆ, ಕಾಮಿಡಿ ಸಖತ್ತಾಗಿದೆ. ಸೊ ಫುಲ್ಲಿ ಎಂಟರ್ಟೈನ್ಮೆಂಟ್ ಮೂವಿ, ಚೆನ್ನಾಗಿದೆ, ಎಲ್ಲರೂ ಬಂದು ನೋಡಬೇಕು. ಸಿನಿಮಾ ರೂಪಾಯಿ ಸಿನಿಮಾ ಈಗ ತಾನೇ ನೋಡ್ಕೊಂಬಂದೆ, ತುಂಬ ಚೆನ್ನಾಗಿದೆ. ಆಮೇಲೆ ಡೈರೆಕ್ಷನು ತುಂಬ ಚೆನ್ನಾಗಿದೆ, ವಿಜಯ್ ಜಗದಾಲ್ ಸರು ಆ್ಯಕ್ಟಿಂಗ್ ಮಾಡಿಕೊಂಡು ಮತ್ತು ಡೈರೆಕ್ಷನು ಕೂಡ ಮಾಡಿದ್ದಾರೆ, ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಜೊತೆಗೆ ಮೈತ್ರಿ ಜಗ್ಗಿ ಅವರು, ಜಗದೀಶ್ ಮೈತ್ರಿ ಅವರು, ಫಸ್ಟ್ ಟೈಮ್ ಅಂದರೆ ನಾನು ಅವ್ರ ಮೈತ್ರಿ ಸಿನಿಮಾದಲ್ಲಿ ನೋಡಿದ್ದೆ. ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಅವ್ರು ಆ್ಯಕ್ಟ್ ಮಾಡಿದರು, ಆ ಆ್ಯಕ್ಟಿಂಗು ಆದಮೇಲೆ ಅವ್ರದ್ದು ಇನ್ನೊಂದು ಸಿನಿಮಾ ಅಂದರೆ ಈ ಥರದೊಂದು ಕಾಮಿಡಿಯಾಗಿ ಬೇರೆ ಥರ ಜಾನರಲ್ಲಿ ನಗಿಸಿರೋದು ಮೈತ್ರಿ ಜಗದೀಶ್ ಅವರಿಗೆ ಆಲ್ ದ ಬೆಸ್ಟ್. ಆಮೇಲೆ ಇಡೀ ಸಿನಿಮಾದಲ್ಲಿ ಎಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು, ಸುಮ್ಮನೆ ಮನೇಲಿ ಕುಂದು ಡಿಸೈಡ್ ಮಾಡ್ಕೋಬೇಡಿ, ತುಂಬ ಚೆನ್ನಾಗಿದೆ ಸಿನಿಮಾ, ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸರ್ ತುಂಬ ಚೆನ್ನಾಗಿದೆ ಮೂವಿ, ವಿಜಯ್ ಅವ್ರ ಡೈರೆಕ್ಷನ್ ಮತ್ತು ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಚಂದ್ರ ಅವರು ಚೆನ್ನಾಗಿ ಮಾಡಿದ್ದಾರೆ, ಫೋಟೋಗ್ರಫಿ ಚೆನ್ನಾಗಿದೆ ಮೂವಿದು, ಪ್ಲೇಸಸ್ ಏನು ಇದು ಮಾಡಿದ್ದಾರೆ, ಶೂಟ್ ಮಾಡಿದ್ದಾರೆ, ಸಾಂಗ್ಸು ಎಲ್ಲ ಚೆನ್ನಾಗಿದೆ. ವೆರಿ ನೈಸ್ ಮೂವಿ ಸರ್, ವರ್ತ್ ವಾಚಿಂಗ್, ವೆರಿ ನೈಸ್ ಮೂವಿ. ತೀರಾ ಎಕ್ಸೈಟಾಗಿ ಎಲ್ಲ ನಾನು ರಿವ್ಯೂ ಹೇಳೋಕ್ಕೆ ಹೋಗಲ್ಲ, ನನಗನ್ಸಿದ್ದನ್ನು ಹೇಳ್ತೀನಿ. ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಮಾಡಿದ್ರೆ ಅಂತ ಹೇಳ್ಬೋದು. ಓವರಾಲಾಗಿ ಲವ್ ಇದೆ, ಫ್ರೆಂಡ್ಶಿಪ್ ಬಗ್ಗೆ ಇದೆ, ಆಮೇಲೆ ಮನುಷ್ಯನಿಗೆ ಬದುಕಬೇಕಂದ್ರೆ ಹಣ ಎಷ್ಟು ಇಂಪಾರ್ಟೆಂಟ್ ಅಂತ ಸಿನಿಮಾ ಮುಖಾಂತರ ತೋರಿಸಿದ್ದಾರೆ. ಟೋಟಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಆಮೇಲೆ ಮೈತ್ರಿ ಜಗ್ಗಿ ಅವರು ಸಖತ್ತಾಗಿ ಮಾಡಿದ್ದಾರೆ, ನಮ್ಮ ಆಲ್ ದ ಬೆಸ್ಟ್ ಗೌಡ್ರೆ ಒಳ್ಳೇದಾಗಲಿ. ತುಂಬ ಖುಷಿ ಆಗ್ತಿದೆ. ಅಫ್ಕೋರ್ಸ್ ಇಷ್ಟು ದಿನ ನಾವು ಮಾತಾಡ್ತಾ ಇದ್ದೀವಿ ಆ್ಯಸ್ ಅ ಸಿನಿಮಾ ತಂಡ, ಸಿನಿಮಾ ಆಗಿದೆ ಹೇಗಿದೆ, ಸಿನಿಮಾ ರಿಲೀಸ್ ಆಗ್ತಿದೆ, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ. ಬಟ್ ಇವಾಗ ಇನ್ನೂ ಆಡಿಯನ್ಸ್ ಇದಾದಮೇಲೆ ಆಡಿಯನ್ಸ್ ಬಂದು ಮಾತಾಡಬೇಕು. ನಾನು ಇವತ್ತು ಬಂದು ಸಂತೋಷ್ಲಿ ಫಸ್ಟ್ ಡೇ ಫಸ್ಟ್ ಶೋ ಆಡಿಯನ್ಸ್ ಜೊತೆ ಕೂತ್ಕೊಂಡು ನೋಡಿದೆ, ತುಂಬ ಬ್ಯೂಟಿಫುಲ್ ರೆಸ್ಪಾನ್ಸ್ ಸಿಕ್ಕಿದೆ, ತುಂಬ ಖುಷಿ ಆಗ್ತಿದೆ. ಇನ್ಫ್ಯಾಕ್ಟ್ ನಾನು ಕೂಡ ಇವತ್ತೇ ಸಿನಿಮಾ ನೋಡಿದ್ದು ಪ್ರಾಪರ್ ಆಗಿ, ಆ್ಯಂಡ್ ಐ ರಿಯಲಿ ಎಂಜಾಯ್ಡ್ ಇಟ್. ಆ್ಯಂಡ್ ಐ ಥಿಂಕ್ ಇದಾದ್ಮೇಲೆ ನಾನು ಮಾತಾಡೋಕೆ ಏನೂ ಇರಲ್ಲ, ಇನ್ನೇನಿದ್ರು ಆಡಿಯನ್ಸ್ ಮಾತಾಡಬೇಕು, ಇದಾದ್ಮೇಲೆ ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿದೆ ಅಂತ ನೋಡಬೇಕು. ಆ್ಯಂಡ್ ಎಲ್ಲರ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಸಿನಿಮಾ ಆ್ಯಕ್ಚುಲಿ ಚೆನ್ನಾಗಿದೆ, ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ದಯವಿಟ್ಟು ಥಿಯೇಟ್ರಿಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ, ಮುಂದಿನ ವಾರ ಹೋಗ್ಬಿಟ್ಟು ನೋಡ್ತೀವಿ ಅಂತ ಹೇಳಬೇಡಿ, ಬಿಕಾಸ್ ಇದೊಂದು ಹೊಸ ತಂಡ, ಥಿಯೇಟ್ರ್ ಉಳಿಸ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ನೀವು ಸಿನಿಮಾ ಬಗ್ಗೆ ಒಳ್ಳೆ ರಿವ್ಯೂ ಕೇಳಿದ್ರೆ ದಯವಿಟ್ಟು ನಾಳೆ ನಾಡಿದ್ದಾಗೆ ಹೋಗಿ ಸಿನಿಮಾ ನೋಡಿ. ಒಂದು ತಂಡ ಸಿನಿಮಾನ ಉಳಿಸ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಆ್ಯಂಡ್ ನಿಮ್ಮೆಲ್ಲ ಸಿನಿಮಾ ನೋಡಿದ್ಮೇಲೆ ನಿಮ್ಮೆಲ್ಲ ರಿವ್ಯೂಗೆ ನಾವು ಕಾಯ್ತಾ ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ 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 ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ಡೆಫಿನೆಟ್ಲಿ ಮೂವಿಗೆ ನೋಡಿ ಬಂದಾದ್ಮೇಲೆ ಎಲ್ಲರೂ ಇನ್ಫ್ಯಾಕ್ಟ್ ಇಂಟರ್ವಲ್ ಬ್ಲಾಕಿಂದನೇ ತುಂಬ ಅಪ್ರಿಷಿಯೇಟ್ ಮಾಡ್ತಾ ಇದ್ರು, ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಫಸ್ಟ್ ಹಾಫು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಸೆಕೆಂಡ್ ಹಾಫ್ ಚೆನ್ನಾಗಿದೆ ಅಂತ ಹೇಳಿ. ಸೊ ಐ ಥಿಂಕ್ ನಾನು ಎರಡು ಕ್ಯಾರೆಕ್ಟರ್ ನೋಡಿದ್ದಾರೆ, ತುಂಬ ಬೇಜಾರು, ಅಳು, ಅಮ್ಮ ಅಂದರೆ ಏನು ಹೆಲ್ಪ್ಲೆಸ್ ಪರ್ಸನ್ ಆಗಿ ನೋಡಿ ಆ ಸಿಚುವೇಶನ್ ಬಂದಾಗ ಫೈಟ್ ಮಾಡೋ ಒಂದು ಸಿಚುವೇಶನ್ ಕೂಡ ನೋಡಿದ್ದಾರೆ. ಆ್ಯಂಡ್ ಐ ಥಿಂಕ್ ಆ ಎರಡು ಟ್ರಾನ್ಸ್ಫಾರ್ಮೇಷನ್ ಜನರಿಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಅದನ್ನೇ ಬಂದು ಮಾತಾಡ್ತಾ ಇದ್ರು, ದಟ್ ಸಿನಿಮಾ ತುಂಬ ಚೆನ್ನಾಗಿದೆ, ಎಂಟರ್ಟೈನಿಂಗ್ ಆಗಿದೆ, ನಮ್ಮ ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಐ ರಿಯಲಿ ಹೋಪ್ ಈ ರೆಸ್ಪಾನ್ಸ್ ಎಲ್ಲ ಕಡೆಯಿಂದನೂ ಬರಲಿ ಆ್ಯಂಡ್ ತುಂಬ ಜನಕ್ಕೆ ಸೇರಲಿ, ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು.
ನಾನು ಐ ಥಿಂಕ್ ಇದು ಮುಂಚೆನೂ ಹೇಳಿದೆ, ದುಡ್ಡು ಸರ್ವೈವಲ್ಗೆ ಬೇಕು, ಬಟ್ ಅದೇ ಜೀವನ ಆ ಒಂದು ಬದುಕಿಗೆ ಜೀವ ತುಂಬಕ್ಕೆ ಪ್ರೀತಿ ಬೇಕು. ಬರೀ ದುಡ್ಡಿದ್ದು ಯಾರೂ ಇಲ್ಲ ಅಂದ್ರೂ ಇರೋಕ್ಕಾಗಲ್ಲ, ಎಲ್ಲರೂ ಇದು ದುಡ್ಡಿಲ್ಲ ಅಂದ್ರೂ ಇರೋಕ್ಕಾಗಲ್ಲ, ಅದೊಂದು ಸಮಾನತೆಯಲ್ಲಿ ಹೋಗಬೇಕು. ಬಟ್ ದುಡ್ಡುಗೋಸ್ಕರ ಆಸೆ ದುಡ್ಡು ಅತಿ ಆಸೆ ಆದರೆ ಐ ಥಿಂಕ್ ಕೆಟ್ಟದಾರಿ ಹಿಡಿಯುವಂಥ ಒಂದು ಪರಿಸ್ಥಿತಿ ಬರುತ್ತೆ. ಸಿನಿಮಾದಲ್ಲಿ ನಾವೆಲ್ಲ ಎಲ್ಲ ಉಳ್ಕೊಂಡ್ಬಿಟ್ವಿ, ಬಟ್ ನಿಜ ಜೀವನದಲ್ಲಿ ಹಂಗೆ ಆಗಕ್ಕೆ ಹೋದರೆ ಗೊತ್ತಿಲ್ಲ ಉಳ್ಕೊಂತೀವೋ ಇಲ್ಲವೋ ಅಂತ ಹೇಳ್ಬಿಟ್ಟು. ಸೊ ದುಡ್ಡು ಇಸ್ ಅ ಬೇಸಿಕ್ ನೀಡ್, ಪ್ರೀತಿ ಸಂಬಂಧಗಳು ಆಫ್ ಕೋರ್ಸ್ ತುಂಬ ಇಂಪಾರ್ಟೆಂಟ್. ಅಫ್ಕೋರ್ಸ್ ತುಂಬ, ಫಸ್ಟ್ ಆಫ್ ಆಲ್ ಫೈಟಿಂಗ್ ಅನ್ನೋದೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ನನಗೆ. ಬಟ್ ಅದರಲ್ಲಿ ಚೂಡಿದಾರಲ್ಲಿ ಫೈಟ್ ಮಾಡೋದು ಏನಂದ್ರೆ ಇಟ್ಸ್ ವೆರಿ ಈಸಿ. ಫೈಟ್ ಮಾಡೋಕ್ಕೆ ಒಂದು ಕೆಲವೊಂದು ಬಾಡಿ ಲ್ಯಾಂಗ್ವೇಜ್ ಬೇಕಾಗುತ್ತೆ. ಜೀನ್ಸ್ ಹಾಕೊಂಡು ಟೀ ಶರ್ಟ್ ಹಾಕೊಂಡು ತುಂಬ ಈಸಿ ಆಗ್ಬಿಡುತ್ತೆ. ಬಟ್ ಚೂಡಿದಾರ ಹಾಕೊಂಡು ಅದು ಎಲಿಗೆಂಟ್ ಆಗೂ ಕಾಣಿಸ್ಬೇಕು, ಬಾಡಿ ಲ್ಯಾಂಗ್ವೇಜ್ ಆಕ್ವರ್ಡ್ ಆಗೂ ಆಗಬಾರ್ದು. ಸೊ ಆ ರೀತಿಯಲ್ಲಿ ಫೈಟ್ ಮಾಡೋದು. ಐ ಥಿಂಕ್ ಐ ಹ್ಯಾವ್ ಟು ಥ್ಯಾಂಕ್ ಮೈ ವಿಕ್ರಮ್ ಅವ್ರು, ನಮ್ಮ ಸ್ಟಂಟ್ ಮಾಸ್ಟರ್, ಬಿಕಾಸ್ ಫೈಟ್ಗಿಂತ ಮುಂಚೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟರು ನಂಗೆ, ಆ ರೋಪ್ ಶಾರ್ಟ್ ಎಲ್ಲ ಇತ್ತು ಬೀಳೋದು. ಸೊ ಯು ಹ್ಯಾಡ್ ಟು ಗಿವ್ ಮಿ ಸಮ್ ಟ್ರೈನಿಂಗ್, ಬಟ್ ಐ ರಿಯಲಿ ಎಂಜಾಯ್ಡ್ ದ ಪ್ರಾಸೆಸ್, ತುಂಬ ಚೆನ್ನಾಗಿತ್ತು. ತುಂಬ ಇತ್ತು, ನಾನು ಆ್ಯಕ್ಚುಲಿ ಕಾರು ಕಾರಲ್ಲಿ ಕೂತು ಕೂತು ಆಮೇಲೆ ಆ ಪಿಂಕ್ ಡ್ರೆಸ್ ಎರಡು ಹಾಕಿ ಹಾಕಿ ಬೇಜಾರಾಗ್ಬಿಟ್ಟಿದೆ. ಬಟ್ ಇವತ್ತು ಅದನ್ನ ಸಿನಿಮಾದಲ್ಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಐ ಥಿಂಕ್ ಇಟ್ಸ್ ಆಲ್ ವರ್ತ್ ಇಟ್. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು.